ಫಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ ಆ ಸೆಟ್ಟಿಂಗ್ ಐಕಾನ್ಸ್ನ ಟಚ್ ಮಾಡಿದರೆ ನಿಮಗೆ ಈ ಡಿಸ್ಪ್ಲೇ ಬರುತ್ತೆ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತ ಕಾಣುತ್ತೆ ಅಲ್ಲಿ ಟಚ್ ಮಾಡಿ ಈಗ ಈ ಪರದೆ ತೆರ್ಕೊಳ್ಳುತ್ತೆ ಆಟೋ ಸ್ಕ್ರೀನ್ ಆಫ್ ಅಂತ ಇದೆ ಅದನ್ನು ಮತ್ತೆ ಟಚ್ ಮಾಡಿ ಮುಂದೆ ಇದು ನಿಮಗೆ ತೆರಕೊಳ್ಳುತ್ತೆ ಇಲ್ಲಿ ನೀವು ಇದನ್ನು ಟೂ ಮಿನಿಟ್ಸ್ಗೆ ಟಚ್ ಮಾಡಿ ಅದು ಸೆಲೆಕ್ಟ್ ಆಗುತ್ತೆ ಆಮೇಲೆ ಮತ್ತೆ ನಿಮ್ದು ಎಲ್ಲ ಬರೆಯೋದೆಲ್ಲ ಮೇಲೆ ವೀಡಿಯೋದೆಲ್ಲ ನೋಡೋದು ಮುಗಿದ ಮೇಲೆ ಮತ್ತೆ ವಾಪಸ್ ಇದಕ್ಕೆ ಹೋಗಿ ರಿವರ್ಸ್ ಪ್ರೊಸೆಸ್ ಮಾಡಿರಿ ಮತ್ತೆ ಹೋಗಿ ಥರ್ಟಿ ಸೆಕೆಂಡ್ಸ್ಗೆ ಅದನ್ನು ಸೆಟ್ ಮಾಡಿರಿ ಇಲ್ಲಾಂದರೆ ನಿಮ್ಮ ಸ್ಕ್ರೀನ್ ಆಫ್ ಮತ್ತು ಅಷ್ಟೇ ಉಳಿದ್ರೆ ತೊಂದರೆ ಆಗುತ್ತೆ ಆಮೇಲೆ ಈಗ ನಿಮಗೆ ಫಸ್ಟ್ ಪೇಜ್ ಬಂತು ಇದನ್ನು ಇಲ್ಲಿ ಸ್ಕ್ರೀನನ್ನು ಟಚ್ ಮಾಡಿ ನಿಲ್ಲುತ್ತೆ ಮತ್ತೊಮ್ಮೆ ಟಚ್ ಮಾಡಿ ಆವಾಗ ಕ್ಲಿಯರಾಗಿ ಕಾಣುತ್ತೆ ಆವಾಗ ಇದನ್ನೆಲ್ಲವನ್ನು ಮೊದಲು ಬರೆದಿಟ್ಕೊಳ್ಳಿ ನೀವು ಈಗಾಗಲೇ ಇವುಗಳನ್ನು ಕಲ್ತಿದ್ದೀರಿ ನೆಗೆಟಿವ್ ಸೆಂಟೆನ್ಸನ್ನು ಕಲ್ತಿದ್ದೀರಿ ಆದರೆ ಇಂಗ್ಲೀಷ್ನಿಂದ ಕನ್ನಡ ಕಲ್ತೀರಿ ಅಂದಮೇಲೆ ನಿಮಗೆ ಕನ್ನಡ ಕೊಟ್ಟರೆ ಇಂಗ್ಲೀಷ್ ಬರಲಿಕ್ಕೆ ಬರಬೇಕಲ್ಲ ಅದಕ್ಕೆ ಎಲ್ಲವಕ್ಕೂ ನೀವು ಇಂಗ್ಲೀಷ್ನಲ್ಲಿ ಒಂದು ಸಾರಿ ಬರೀರಿ ಆಮೇಲೆ ಮತ್ತೆ ವಾಪಸ್ ಬನ್ನಿ ಇನ್ನು ಗಮನ ಇಟ್ಟು ಕೇಳ್ತಾ ಹೋಗಿ ನಾನು ಕೊಟ್ಟಿದ್ದೇನೆ ನಾನು ಕೊಟ್ಟಿಲ್ಲ ನಾನು ಕೊಟ್ಟಿದ್ದೇನೆ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ನಾನು ಕೊಟ್ಟಿಲ್ಲ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಇದೇ ಥರ ಒಂದೊಂದು ಸಾಲಿನಲ್ಲಿ ಎರಡೆರಡು ಬರ್ತಾ ಹೋಗುತ್ತೆ ನಾನು ಕೊಟ್ಟಿದ್ದೇನೆ ಐ ಹ್ಯಾವ್ ಗಿವನ್ ನಾನು ಕೊಟ್ಟಿಲ್ಲ ಐ ಹ್ಯಾವ್ ನಾಟ್ ಗಿವನ್ ಅವನು ಕೊಡುತ್ತಾನೆ ಅವನು ಕೊಡುವುದಿಲ್ಲ ಇದು ನೋಡಿ ಕೊಡುವುದಿಲ್ಲ ಅಲ್ಲ ಕೊಡುವುದಿಲ್ಲ ಅವನು ಕೊಡುತ್ತಾನೆ ಹೀ ಗಿವ್ಸ್ ಅವನು ಕೊಡುವುದಿಲ್ಲ ಹೀ ಡಸ್ ನಾಟ್ ಗಿವ್ ಅವಳು ಕೇಳಿದಳು ಶೀ ಆಸ್ಕ್ಡ್ ಅವಳು ಕೇಳಲಿಲ್ಲ ಶಿ ಡಿಡ್ ನಾಟ್ ಆಸ್ಕ್ ಅವಳು ಕೇಳಿದ್ದಳು ಶಿ ಹ್ಯಾಡ್ ಆಸ್ಕ್ಡ್ ಅವಳು ಕೇಳಿರಲಿಲ್ಲ ಶೀ ಹ್ಯಾಡ್ ನಾಟ್ ಆಸ್ಕ್ಡ್ ನಾವು ಗೆದ್ದಿದ್ದೇವೆ ವಿ ಹ್ಯಾವ್ ಒನ್ ನಾವು ಗೆದ್ದಿಲ್ಲ ವಿ ಹ್ಯಾವ್ ನಾಟ್ ಒನ್ ನಾವು ಗೆದ್ದೆವು ವಿ ಒನ್ ನಾವು ಗೆಲ್ಲಲಿಲ್ಲ ವಿ ಡಿಡ್ ನಾಟ್ ವಿನ್ ಅವರು ಬಂದರು ದೇ ಕೇಮ್ ಅವರು ಬರಲಿಲ್ಲ ದೇ ಡಿಡ್ ನಾಟ್ ಕಮ್ ಅವರು ಬಂದಿದ್ದಾರೆ ದೇ ಹ್ಯಾವ್ ಕಮ್ ಅವರು ಬಂದಿಲ್ಲ ದೇ ಹ್ಯಾವ್ ನಾಟ್ ಕಮ್ ಇಲ್ಲಿ ಮತ್ತೆ ವಿಡಿಯೋವನ್ನು ನಿಲ್ಲಿಸಿ ಇವುಗಳನ್ನು ಬರ್ಕೊಳ್ಳಿ ಆಮೇಲೆ ಎಲ್ಲವನ್ನು ಇಂಗ್ಲೀಷ್ನಲ್ಲಿ ಒಂದು ಸಾರಿ ನೀವೇ ಬರೀರಿ ಆಮೇಲೆ ನಾನು ಹೇಳೋದನ್ನು ಗಮನ ಕೊಟ್ಟು ಕೇಳಿ ನಾನು ನೋಡುವುದಿಲ್ಲ ಐ ವಿಲ್ ನಾಟ್ ಸಿ ನಾನು ನೋಡುವುದಿಲ್ಲ ಐ ಡೋಂಟ್ ಸಿ ಅವನು ನೋಡುವುದಿಲ್ಲ ಹೀ ಡಸ್ ನಾಟ್ ಸಿ ಅವರು ನೋಡುವುದಿಲ್ಲ ದೇ ವಿಲ್ ನಾಟ್ ಸಿ ಅವಳು ನೋಡುವುದಿಲ್ಲ ಶಿ ಡಸ್ ನಾಟ್ ಸಿ ನಾನು ನೋಡಿಲ್ಲ ಐ ಹ್ಯಾವ್ ನಾಟ್ ಸೀನ್ ನಾನು ನೋಡಲಿಲ್ಲ ಐ ಡಿಡ್ ನಾಟ್ ಸಿ ನಾನು ನೋಡಿರಲಿಲ್ಲ ಐ ಹ್ಯಾಡ್ ನಾಟ್ ಸೀನ್ ನೋಡುವುದಿಲ್ಲ ಅನ್ನೋದು ಸಿಂಪಲ್ ಪ್ರೆಸೆಂಟೆನ್ಸ್ ನೋಡುವುದಿಲ್ಲ ಅನ್ನೋದು ಸಿಂಪಲ್ ಫ್ಯೂಚರ್ ಟೆನ್ಸ್ ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ ಇವೆಲ್ಲವುಗಳನ್ನು ಮೊದಲು ಬರೆದಿಟ್ಕೊಳ್ಳಿ ಅವನು ಬಂದಿದ್ದಾನೆ ಹಿ ಹ್ಯಾಸ್ ಕಮ್ ಅವನು ಬಂದಿಲ್ಲ ಹಿ ಹ್ಯಾಸ್ ನಾಟ್ ಕಮ್ ಅವನು ಬಂದನು ಅಥವಾ ಅವನು ಬಂದ ಹಿ ಕೇಮ್ ಅವನು ಬರಲಿಲ್ಲ ಹೀ ಡಿಡ್ ನಾಟ್ ಕಮ್ ಅವನು ಬಂದಿದ್ದ ಹಿ ಹ್ಯಾಡ್ ಕಮ್ ಅವನು ಬಂದಿರಲಿಲ್ಲ ಹಿ ಹ್ಯಾಡ್ ನಾಟ್ ಕಮ್ ಅವನು ಬರುವನು ಹಿ ವಿಲ್ ಕಮ್ ಅವನು ಬರುವುದಿಲ್ಲ ಹೀ ವಿಲ್ ನಾಟ್ ಕಮ್ ಅವನು ಬರುತ್ತಿದ್ದಾನೆ ಹೀ ಈಸ್ ಕಮಿಂಗ್ ಅವನು ಬರುತ್ತಾ ಇಲ್ಲ ಹೀ ಈಸ್ ನಾಟ್ ಕಮಿಂಗ್ ಅವಳು ತಿಂದಿದ್ದಾಳೆ ಶಿ ಹ್ಯಾಸ್ ಈಟನ್ ಅವಳು ತಿಂದಿಲ್ಲ ಶಿ ಹ್ಯಾಸ್ ನಾಟ್ ಈಟನ್ ಅವಳು ತರುವಳು ಶಿ ವಿಲ್ ಬ್ರಿಂಗ್ ಅವಳು ತರುವುದಿಲ್ಲ ಶಿ ವಿಲ್ ನಾಟ್ ಬ್ರಿಂಗ್ ಅವಳು ತಂದಳು ಶಿ ಬ್ರಾಟ್ ಅವಳು ತರಲಿಲ್ಲ ಶಿ ಡಿಡ್ ನಾಟ್ ಬ್ರಿಂಗ್ ಬಹಳ ಜನ ನಮ್ಮ ಇಂಗ್ಲೀಷ್ ಗೊತ್ತಿರೋ ಮಕ್ಕಳು ಕೂಡ ಇಲ್ಲಿ ತಪ್ಪು ಮಾಡ್ತಾರೆ ಶಿ ಡಿಡ್ ನಾಟ್ ಬ್ರಾಟ್ ಅಂತ ಹೇಳ್ತಾರೆ ಅದು ತಪ್ಪು ಅದಕ್ಕೆ ಬಹಳ ಗಮನ ಕೊಟ್ಟು ಕೇಳಬೇಕು ನೀವು ಅವಳು ತಂದಿದ್ದಳು ಶಿ ಹ್ಯಾಡ್ ಬ್ರಾಟ್ ಅಂದರೆ ತಂದಿದ್ದಲು ಮತ್ತೇನೋ ಆಯಿತು ಅಂತ ಮತ್ತೆ ತಗೊಂಡು ಹೋದ್ಲು ಹಾಗೆ ಅವಳು ತಂದಿರಲಿಲ್ಲ ಶೀ ಹ್ಯಾಡ್ ನಾಟ್ ಬ್ರಾಟ್ ಇಲ್ಲಿ ಮತ್ತೆ ವಿಡಿಯೋ ನಿಲ್ಲಿಸಿ ಬರ್ಕೊಳ್ಳಿ ಇಲ್ಲಿ ಬರೀ ನೆಗೆಟಿವ್ ಸೆಂಟೆನ್ಸಸ್ ಇದೆ ಅವರು ಹೋಗಲಿಲ್ಲ ದೇ ಡಿಡ್ ನಾಟ್ ಗೋ ಅವರು ಹೋಗಿಲ್ಲ ದೇ ಹ್ಯಾವ್ ನಾಟ್ ಗಾನ್ ಅವರು ಹೋಗುತ್ತಾ ಇಲ್ಲ ದೇ ಆರ್ ನಾಟ್ ಗೋಯಿಂಗ್ ಅವರು ಹೋಗುವುದಿಲ್ಲ ದೇ ಡು ನಾಟ್ ಗೋ ನಾನು ಕುಡಿಯುವುದಿಲ್ಲ ಐ ಡೋಂಟ್ ಡ್ರಿಂಕ್ ಅವಳು ಕುಡಿಯುವುದಿಲ್ಲ ಶಿ ಡಸ್ ನಾಟ್ ಡ್ರಿಂಕ್ ಅವಳು ಕುಡಿಯಲಿಲ್ಲ ಶಿ ಡಿಡ್ ನಾಟ್ ಡ್ರಿಂಕ್ ಅವಳು ಕುಡಿದಿಲ್ಲ ಶಿ ಹ್ಯಾಸ್ ನಾಟ್ ಡ್ರಂಕ್ ಅವಳು ಕುಡಿದಿರಲಿಲ್ಲ ಶಿ ಹ್ಯಾಡ್ ನಾಟ್ ಡ್ರಂಕ್ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರೋದರಿಂದ ಈಗ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಬಟ್ ಡೋಂಟ್ ವರಿ ಅದು ಮತ್ತೆ ನೀವು ಕಲಿತಾ ಕಲಿತಾ ಬರುತ್ತೆ ಈಗ ಮತ್ತೆ ಇಲ್ಲಿ ಟಚ್ ಮಾಡಿ ನಿಲ್ಲಿಸಿ ಬರ್ಕೊಳ್ಳಿ ಮತ್ತು ಇಂಗ್ಲೀಷ್ನಲ್ಲಿ ಬರೀರಿ ಇಷ್ಟೊತ್ತಿಗೆ ನಿಮ್ಮ ತಪ್ಪುಗಳು ಕಡಿಮೆ ಆಗ್ತಾ ಬರಬೇಕು ಅವರು ತಿನ್ನಲಿಲ್ಲ ದೇ ಡಿಡ್ ನಾಟ್ ಈಟ್ ಅವರು ತಿನ್ನುವುದಿಲ್ಲ ದೇ ಡು ನಾಟ್ ಈಟ್ ಅವಳು ತಿನ್ನುವುದಿಲ್ಲ ಶಿ ವಿಲ್ ನಾಟ್ ಈಟ್ ಅವಳು ತಿಂದಿರಲಿಲ್ಲ ಶಿ ಹ್ಯಾಡ್ ನಾಟ್ ಈಟನ್ ಅವಳು ತಿನ್ನುತ್ತಿಲ್ಲ ಶಿ ಈಸ್ ನಾಟ್ ಈಟಿಂಗ್ ಅವಳು ತಿನ್ನುತ್ತಾ ಇರಲಿಲ್ಲ ಶಿ ವಾಸ್ ನಾಟ್ ಈಟಿಂಗ್ ಅವಳು ತಿಂದಿಲ್ಲ ಶಿ ಹ್ಯಾಸ್ ನಾಟ್ ಈಟನ್ ಈಗ ಮುಂದಿನ ಪೇಜ್ನಲ್ಲಿ ಒಂದು ಶಬ್ದವನ್ನು ಮತ್ತೆ ಹೆಚ್ಚು ಮಾಡಿ ಅದನ್ನು ನೋಡೋಣ ಅವರು ನಮ್ಮ ಮನೆಗೆ ಬರುವುದಿಲ್ಲ ಅಥವಾ ಬರಲ್ಲ ಆಡು ಭಾಷೆಯಲ್ಲಿ ಬರೆದಿದ್ದೀನಿ ಬರಲ್ಲ ಅಂದರೆ ಹಿಂದೇನೂ ಬಂದಿಲ್ಲ ಈಗೂ ಬರ್ತಾ ಇಲ್ಲ ಮುಂದೆ ಕೂಡ ಅವರು ನಮ್ಮ ಮನೆಗೆ ಬರಲ್ಲ ಅಂತ ಆ ಬರುವ ರೂಢಿ ಅವರಿಗೆ ಇಲ್ಲ ಅಂತ ಹೇಳ್ದಂಗೆ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ದೇ ಡು ನಾಟ್ ಕಮ್ ಟು ಅವರ್ ಹೌಸ್ ನೋಡಿ ಇಲ್ಲಿ ನಮ್ಮ ಮನೆಗೆ ಅನ್ನೋದು ಮಧ್ಯದಲ್ಲಿ ಇದ್ದರೂ ಕೂಡ ಆಮೇಲೆ ಇಂಗ್ಲೀಷಲ್ಲಿ ಮಾಡಿದಾಗ ಅದು ಕೊನೆಗೆ ಹೊರಟೋಯ್ತು ಅದಕ್ಕೆ ಮೊದಲು ನಾನು ನಿಮ್ಮ ಕಲಿಸಿದ್ದು ಸಬ್ಜೆಕ್ಟ್ ವರ್ಬ್ನ ಎರಡೇ ಯಾಕೆ ಕಲಿಸ್ತು ಅಂದರೆ ಈ ಕಾರಣಕ್ಕೆ ಮೊದಲು ಬರಲ್ಲ ಅನ್ನೋದು ಬರುತ್ತೆ ಆಮೇಲೆ ನಮ್ಮ ಮನೆಗೆ ಅನ್ನೋದು ಬರುತ್ತೆ ಅವನು ಶಾಲೆಗೆ ಹೋಗುವುದಿಲ್ಲ ಹೀ ವಿಲ್ ನಾಟ್ ಗೋ ಟು ಸ್ಕೂಲ್ ಅಂದರೆ ಇಲ್ಲಿವರೆಗೂ ಹೋಗ್ತಾ ಇದ್ದ ಇನ್ನು ಮುಂದೆ ಹೋಗಲ್ಲ ಅಂತ ಅರ್ಥ ಇದು ಅವಳು ಹಾಲು ಕುಡಿಯುವುದಿಲ್ಲ ಶೀ ಡಸ್ ನಾಟ್ ಡ್ರಿಂಕ್ ಮೆಲ್ಕ್ ಅಂದರೆ ಹಿಂದನೂ ಕುಡಿತಿರಲಿಲ್ಲ ಈಗೂ ಕುಡಿಯಲ್ಲ ಮುಂದೂ ಕೂಡ ಕುಡಿಯಲ್ಲ ಅಂತ ಕುಡಿಯೋ ಚಟ ಇಲ್ಲ ಕುಡಿಯೋ ಅಭ್ಯಾಸ ಇಲ್ಲ ಅವನು ಹಣ ಖರ್ಚು ಮಾಡುವುದಿಲ್ಲ ಹೀ ಡಸ್ ನಾಟ್ ಸ್ಪೆಂಡ್ ಮನಿ ಅವರು ಮಾಂಸ ತಿನ್ನುವುದಿಲ್ಲ ದೇ ವಿಲ್ ನಾಟ್ ಈಟ್ ಮೀಟ್ ಅದನ್ನೇ ತಿನ್ನುವುದಿಲ್ಲ ಅಂತ ಹೇಳಿದರೆ ಡು ನಾಟ್ ಅಂತ ಆಗುತ್ತೆ ಅವರು ನಮ್ಮನ್ನು ಕರೆಯುವುದಿಲ್ಲ ದೇ ವಿಲ್ ನಾಟ್ ಕಾಲ್ ಅಸ್ ಅವಳು ನನ್ನನ್ನು ಕರೆಯುವುದಿಲ್ಲ ಶಿ ವಿಲ್ ನಾಟ್ ಕಾಲ್ ಮೀ ಅವನಿಗೆ ಹಿಂದಿ ಗೊತ್ತಿಲ್ಲ ಹೀ ಡಸ್ ನಾಟ್ ನೋ ಹಿಂದಿ ಅವಳು ನನ್ನೊಂದಿಗೆ ಮಾತನಾಡುವುದಿಲ್ಲ ಶೀ ಡಸ್ ನಾಟ್ ಟಾಕ್ ಟು ಮೀ ಈಗ ಮತ್ತೆ ಈ ನೆಕ್ಸ್ಟ್ ಪೇಜ್ ಬಂತು ಇದನ್ನು ಇಲ್ಲಿ ನಿಲ್ಲಿಸಿ ಎಲ್ಲವನ್ನು ಬರ್ಕೊಳ್ಳಿ ನಾನು ಎಲ್ಲಿಗೂ ಹೋಗುವುದಿಲ್ಲ ಐ ವಿಲ್ ನಾಟ್ ಗೋ ಎನಿಹೇರ್ ಅವರು ಮನೆಗೆ ಬಂದಿಲ್ಲ ದೇ ಹ್ಯಾವ್ ನಾಟ್ ಕಮ್ ಹೋಮ್ ನಾನು ಮಧ್ಯಾಹ್ನ ಮಲಗುವುದಿಲ್ಲ ಅಂದರೆ ನಾನು ಮಲಗುವ ರೂಢಿ ಇಲ್ಲ ಐ ಡು ನಾಟ್ ಸ್ಲೀಪ್ ಇನ್ ದ ಆಫ್ಟರ್ನೂನ್ ಅವಳು ನನಗೆ ಏನನ್ನೂ ಕೊಡಲಿಲ್ಲ ಶಿ ಡಿಡ್ ನಾಟ್ ಗಿವ್ ಮೀ ಎನಿಥಿಂಗ್ ನಾನು ನಿನಗೆ ಎಲ್ಲವನ್ನೂ ಹೇಳುವುದಿಲ್ಲ ಐ ವಿಲ್ ನಾಟ್ ಟೆಲ್ ಯು ಎವ್ರಿಥಿಂಗ್ ಅವನು ನಮ್ಮ ಮನೆಗೆ ಬಂದಿರಲಿಲ್ಲ ಹೀ ಹ್ಯಾಡ್ ನಾಟ್ ಕಮ್ ಟು ಅವರ್ ಹೌಸ್ ನೀನು ನನಗೆ ಏನನ್ನೂ ಕೊಡಲಿಲ್ಲ ಯು ಡಿಡ್ ನಾಟ್ ಗಿವ್ ಮೀ ಎನಿಥಿಂಗ್ ನಾನು ಯಾರನ್ನೂ ಆಮಂತ್ರಿಸಿಲ್ಲ ಐ ಹ್ಯಾವ್ ನಾಟ್ ಇನ್ವೈಟೆಡ್ ಎನಿವನ್ ನಾನು ಯಾರಿಗೂ ಏನನ್ನೂ ಕೊಟ್ಟಿಲ್ಲ ಐ ಹ್ಯಾವ್ ನಾಟ್ ಗಿವನ್ ಎನಿಥಿಂಗ್ ಟು ಎನಿಬಡಿ ಹತ್ತು ನಿಮಿಷಗಳ ವಿಡಿಯೋವನ್ನು ಒಂದು ನಿಮಿಷ ಎರಡು ನಿಮಿಷ ನೋಡಿದರೆ ಏನು ಬರುತ್ತೆ ಪೂರ್ತಿ ಇದನ್ನು ನೋಡಬೇಕು ಮತ್ತು ಒಂದು ಸಲ ಅಲ್ಲ ಯಾಕಂದರೆ ಇದು ಸ್ವಲ್ಪ ಟಫ್ ಇರೋದರಿಂದ ನೀವು ಎರಡು ಸಲ ಮೂರು ಸಲ ಚೆನ್ನಾಗಿ ಅದನ್ನು ಕೇಳಬೇಕು ಲಿಸ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಆದಮೇಲೆ ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಆಮೇಲೆ ನೀವು ನಿಮ್ಮನ್ನು ಟೆಸ್ಟ್ ಮಾಡ್ಕೋಬೇಕು ಪರ್ಫೆಕ್ಟ್ ಆದರೆ ಮಾತ್ರ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ ಮುಂದೆ ಇಲ್ಲ ಅಂದರೆ ಮಾತಾಡಲಿಕ್ಕೆ ಬರೋಲ್ಲ ಇದನ್ನೆಲ್ಲ ಕಲಿಸ್ಲಿಕ್ಕೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ತೊಗೊಳ್ತಾರೆ ಗೊತ್ತಾ ನೀವು ಫ್ರೀಯಾಗಿ ಕಲಿತಾ ಇದ್ದೀರಿ ಚೆನ್ನಾಗಿ ಕಲೀರಿ ಅನ್ನೋದಷ್ಟೇ ನನ್ನ ವಿನಂತಿ ಅಷ್ಟೇ ಓಕೆ ಮತ್ತು ಮುಂದಿನ ವೀಡಿಯೋಗೆ ಕಾಯ್ತಾಯಿರಿ ಆದರೆ ಇದನ್ನು ಪರ್ಫೆಕ್ಟ್ ಮಾಡಿಕೊಳ್ಳದೆ ಮುಂದಿನ ವಿಡಿಯೋಗೆ ಹೋಗೋದು ಬೇಡ ಜಾಯ್ ಹಿಂದ್